Hi friends, welcome to Netra Kairuchi and Vlogs. Netra Kairuchi and Vlogs ke swagata. Nanu nimma gelati Netravati. Modlige yarella ee channel subscribe maadkondilvo daivittu subscribe maadkon nodi. Hage ee hinde subscribe aagiro ellarigu kuda dhanyavaadagalu. Naavu dinanithya balaso tarkarigalalli estondu vidavidavada tarkarigalive. ಆದರೆ ನಾವು ಬಳಸಿರೋ ತರಕಾರಿನೇ ಬಳಸ್ತಾ ಇರ್ತೀವಿ. ಅದರ ಬದಲಿಗೆ ದಿನನಿತ್ಯ ಒಂದೊಂದು ತರಕಾರಿ ಬಳಸೋದ್ರಿಂದ ಅದರಲ್ಲಿರೋ ಅಂಶಗಳೆಲ್ಲ ನಮಗೆ ಸೇರ್ಕೊಳ್ತಾ ಹೋಗ್ತವೆ. ಈಗ ನಾವು ಬೆಂಡೆಕಾಯಿ ಮಸಾಲೆ ಮಾಡೋದು ನೋಡ್ಕೊಳ್ಳೋಣ. ಬೆಂಡೆಕಾಯಿ ಒಂದು ಅರ್ಧ ಕೆಜಿನ ಚೆನ್ನಾಗಿ ತೊಳೆದು ಬಟ್ಟೆನಲ್ಲಿ ಒರೆಸಿ ಇದನ್ನು ಒಂದು ಅರ್ಧರ್ಧ ಇಂಚಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಮೇಲೆಲ್ಲ ಯಾವುದೇ ನೀರಿನಂಶ ಇಲ್ಲ, ಒಣಗಿದೆ. ಹಾಗೆ ಎರಡು ದೊಡ್ಡ ಸೈಜಿನ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣದಾಗೆ ಎರಡು ಟೊಮೆಟೊ, ಅರ್ಧ ಹೋಳು ತೆಂಗಿನ ತುರಿ, ಒಂದು ಸ್ಪೂನ್ ಗಸಗಸೆ, ಹಾಗೂ ಒಂದು ಗೆಡ್ಡೆ ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ, ಕರಿಬೇವು, ಹಾಗೆ ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ. ಇದಿಷ್ಟಿದ್ರೆ ಇವಾಗ ಬೆಂಡೆಕಾಯಿ ಮಸಾಲೆ ಮಾಡೋದು ಹೇಗೆ ನೋಡ್ಕೊಳ್ಳೋಣ. ಮೊದಲಿಗೆ ಅದಕ್ಕೆ ಬೇಕಾಗಿರೋ ಪೇಸ್ಟ್ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ, ತುರಿದಿರುವಂತಹ ಕಾಯಿ ತುರಿ, ಹಾಗೆ ಒಂದು ಸ್ಪೂನ್ ಗಸಗಸೆ ಹಾಕಿ ಇದನ್ನು ನೈಸಾಗೆ ಪೇಸ್ಟ್ ಮಾಡಿಟ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಈ ರೀತಿ ಇದ್ದರೆ ಸಾಕಾಗುತ್ತೆ. ಈಗ ಒಂದು ಬಾಣಲಿನ ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೆಂಡೆಕಾಯಿನ ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬೆಂಡೆಕಾಯಿ ಬೇಯೋವರೆಗೂ. ನಿಮಗೆ ಇಲ್ಲಿ ಬೇಕು ಅನಿಸಿದ್ರೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಬೋದು. ಉಪ್ಪನ್ನು ಆ್ಯಡ್ ಮಾಡೋದ್ರಿಂದ ಬೆಂಡೆಕಾಯಿ ಸಹ ಚೆನ್ನಾಗಿ ಉಪ್ಪಿಡಿಯುತ್ತೆ. ಒಂದು ಇನ್ನೊಂದು ಬೆಂಡೆಕಾಯಿ ಒಳಗಡೆ ಇರೋ ಲೋಳೆ ಅಂಶ ಬಿಡುತ್ತಲ್ಲ, ಅದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಉಪ್ಪು ಹಾಕಿದ ತಕ್ಷಣ ನೀರು ಬಿಟ್ಕೊಳ್ಳುತ್ತೆ, ಅದರಿಂದ ಫಸ್ಟಿಗೆ ಲೋಳೆ ಬಿಡೋ ಥರ ಕಾಣುತ್ತೆ. ಆದರೆ ಮತ್ತೆ ಫ್ರೈ ಮಾಡ್ತಾ ಮಾಡ್ತಾ ಅದು ಲೋಳೆ ಎಲ್ಲ ಅಂಶ ಎಲ್ಲ ಹೋಗ್ಬಿಟ್ಟು ನೋಡಿ ಈ ರೀತಿ ಆಗುತ್ತೆ. ಸಣ್ಣ ಊರಿನಲ್ಲೇ ಚೆನ್ನಾಗಿ ಫ್ರೈ ಮಾಡಿ ಅದನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಈಗ ಮತ್ತೆ ಅದೇ ಬಾಣಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ ಮತ್ತು ಕರಿಬೇವು ಸೇರಿಸ್ಕೊಂಡು ಕೆಂಪಗಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಕೆಂಪಗಾಗಲಿ, ಈರುಳ್ಳಿ ಸ್ವಲ್ಪ ಕೆಂಪಗಾದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊನು ಕೂಡ ಚೆನ್ನಾಗಿ ಫ್ರೈ ಆಗೋ ತನಕ, ಅದು ಸ್ಮ್ಯಾಶ್ ಮಾಡೋ ಥರ ಇರಬೇಕು. ನೋಡಿ, ಈಗ ಟೊಮೆಟೊ ಸ್ಮ್ಯಾಶ್ ಆಗಿದೆ. ಈಗ ಒಂದು ಎರಡು ಸ್ಪೂನ್ ಧನಿಯಾ ಪುಡಿ, ಹಾಗೂ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಚ್ಚಮೆಣ್ಸಿನ್ಕಾಯಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿರುವಂತಹ ಪೇಸ್ಟ್ನ ನಾನಿಲ್ಲಿ ಸೇರಿಕೊಂಡು ಮಸಾಲೆ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಇದನ್ನು ಸಣ್ಣ ಫ್ಲೇಮ್ನಲ್ಲೇ ಇಟ್ಕೊಂಡು ಮಾಡಬೇಕು, ಇಲ್ಲಾಂದರೆ ಮಸಾಲೆ ಹಾಕಿದ ತಕ್ಷಣ ಅದು ನೀರಿಲ್ಲದೆ ಇರೋದ್ರಿಂದ ತಳ ಹಿಡಿಯುತ್ತೆ. ಮಸಾಲೆದು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ, ಶುಂಠಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ನಿಮಗೆ ಗ್ರೇವಿಗೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಳ್ಳೋಣ. ಹಾಗೆ ಗ್ರೇವಿಗೆ ಉಪ್ಪು ಕೂಡ ಹಾಕ್ಕೊಳ್ಳೋಣ. ಇಲ್ಲಿ ಬೆಂಡೆಕಾಯಿಗೆ ನಾನು ಉಪ್ಪು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡಿದೆ, ಹಾಗಾಗಿ ನಿಮಗೆ ಗ್ರೇವಿಗೆ ಎಷ್ಟು ಬೇಕೋ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳೋಣ. ನೋಡಿ, ಗ್ರೇವಿ ತುಂಬ ತೆಳ್ಳಗೂ ಆಗಬಾರ್ದು, ತುಂಬ ಗಟ್ಟಿಗೆ ಗೊಜ್ಜು ಥರನೂ ಆಗಬಾರ್ದು. ಈ ರೀತಿ ಮಸಾಲ ಥರ ಆಗಬೇಕು. ಈಗ ಚೆನ್ನಾಗಿ ಒಂದು ಎರಡು ಮೂರು ಕುದಿ ಕುದಿಸಿದ್ರೆ ಬೆಂಡೆಕಾಯಿ ಮಸಾಲ ರೆಡಿಯಾಗುತ್ತೆ. ಇದನ್ನು ನಾವು ಚಪಾತಿಗೆ, ಅನ್ನಕ್ಕೆ, ಮುದ್ದೆಗೂ ಸಹ ಯೂಸ್ ಮಾಡ್ಬೋದು, ರೊಟ್ಟಿಗೆ, ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ನೋಡಿರೋರಿಗೆಲ್ಲರಿಗೂ ಧನ್ಯವಾದಗಳು. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.